ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ನಾನು ಇವತ್ತು ನಿಮಗೆಲ್ಲ ದಿಢೀರ್ ಕಾಯಿ ದೋಸೆ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಹಿಟ್ಟಿನ ಗರಿಗರಿಯಾದ ತೆಳು ದೋಸೆ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಹಿಂದಿನ ದಿನ ನೆನೆಸೋದು ಬೇಡ ರುಬ್ಬುವುದು ಬೇಡ ಹಾಗಾದರೆ ಬನ್ನಿ ಏನೇನು ಪದಾರ್ಥಗಳು ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಒಂದು ಬೌಲ್ ತುಂಬ ಜೋಳದಿಟ್ಟು ತೊಗೊಂಡಿದ್ದೀನಿ ಅಂದಾಜು ಒಂದು ಕಾಲು ಕೆ ಜಿ ಜೋಳದಿಟ್ಟು ಇದು ಅದಕ್ಕೇನೆ ಈಗ ಒಂದು ಬೌಲ್ ತುಂಬ ಸಣ್ಣ ಕೆಚ್ಚಿಟ್ಟಿರೋ ಈರುಳ್ಳಿ ಹಾಗೂ ಒಂದು ಐದು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಜೀರಿಗೆ ಒಂದು ಅರ್ಧ ಸ್ಪೂನು ರುಚಿಗೆ ಚೆನ್ನಾಗಿರುತ್ತೆ ಹಾಗೆ ಒಂದೆರಡು ಇಂಚು ಶುಂಠಿನ ತುರಿದಿಟ್ಟಿರೋದು ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಟಿರೋದು ಹಾಗೆ ಒಂದು ಅರ್ಧ ಸ್ಪೂನು ಖಾರದ ಪುಡಿ ರುಚಿಗೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕರ್ಬೇನ ಸೊಪ್ಪು ಒಂದು ಹತ್ತು ಹೆಸರು ಕರ್ಬೇನ ಸೊಪ್ಪನ್ನು ಸಣ್ಣಕ್ಕೆ ಕಟ್ ಮಾಡಿಟ್ಟಿರೋದು ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಒಂದೂವರೆ ಸ್ಪೂನು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿದ್ರಲ್ವ ಹಿಂಗೆ ಹಾಕ್ಕೊಳ್ಳೋದ್ರಿಂದ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ಹೆಂಚಿಗೆ ದೋಸೆ ಮಾಡಬೇಕಾದ್ರೆ ಹತ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೊಂಬಿಡೋಣಂತೆ ನೀರು ಹಾಕಿದಲೆ ಫಸ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕೂಡೋ ಥರ ಈಗ ಒಂದು ಬೌಲ್ ತುಂಬ ನೀರು ತೊಗೊಂಡಿದ್ದೀನಿ ಹಿಟ್ಟು ಯಾವುದ್ರಲ್ಲಿ ತೊಗೊಂಡಿದ್ದೀನಿ ಅದ್ರಲ್ಲಿ ತೊಗೊಂಡಿದ್ದೀನಿ ಈಗ ಒಂದು ಸಲ ಅಷ್ಟು ಹಾಕ್ಕೊಂಡ್ಬಿಡ್ತೀನಿ ಕಲಸಿ ನೋಡಿ ಮತ್ತೆ ಎಷ್ಟು ಇಡಿಸುತ್ತೋ ಅಷ್ಟು ಹಾಕ್ಕೊಳ್ಳೋಣಂತೆ ಚೆನ್ನಾಗಿ ಕಲಿಸ್ಕೊಂಬಿಡಿ ನೀರಿರ್ಬೇಕು ಹಿಟ್ಟು ಗಟ್ಟಿ ಇರಬಾರ್ದು ನಾನು ತೆಳುವು ದೋಸೆ ಮಾಡ್ತಾ ಇರೋದ್ರಿಂದ ಆದಷ್ಟು ನೀರು ಹಾಕ್ಕೋತಾ ಇದ್ದೀನಿ ನೋಡಿ ಇನ್ನೊಂದು ತಗೊಂಡೆ ಈಗ ಒಂದು ಖಾಲಿ ಆಯಿತು ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡು ಮುಕ್ಕಾಲು ಭಾಗ ಈಗ ಹಾಕ್ಕೊಂಡಿದ್ದೀನಿ ನೋಡಿಬಿಟ್ಟು ಮತ್ತೆ ಹಾಕ್ಕೊಳ್ಳೋಣಂತೆ ಚೆನ್ನಾಗಿ ಕೈಯಾಡ್ಕೋಬೇಕು ಗಂಟಿಲ್ದಂಗೆ ಗಂಟೆನ ಆಗೋದಿಲ್ಲ ನಿಧಾನಕ್ಕೆ ಚೆನ್ನಾಗಿ ಕೈಯಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಉಳ್ದಿದೆ ನೋಡಿ ಅದನ್ನು ಹಾಕ್ಕೊಂಬಿಡ್ತೀನಿ ಈಗ ನೋಡಿ ಚೆನ್ನಾಗಿದೆ ಈ ಹದದಲ್ಲೇ ಬರಬೇಕು ಹಿಟ್ಟು ನೀರಾಗೇ ಇರಬೇಕು ಗಟ್ಟಿ ಇರಬಾರ್ದು ನೀರು ದೋಸೆ ಮಾಡೋದಕ್ಕಾದರೆ ನಿಮಗೆ ಸ್ವಲ್ಪ ದಪ್ಪ ದೋಸೆ ಮಾಡ್ಕೋಬೇಕಂದ್ರೆ ಒಂದೊಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೋದು ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಂಬಿಡಿ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಟ್ಬೇಡಂತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕೂಡುತ್ತೆ ಹಿಟ್ಟೊಳಗೆ ಹತ್ತು ನಿಮಿಷ ಆಯಿತು ಚೆನ್ನಾಗೆಲ್ಲ ನೆನೆದಿದೆ ನಾನಿಲ್ಲಿ ಒಂದು ಬೌಲಲ್ಲಿ ದೋಸೆ ಹಾಕ್ತಾಯಿದ್ದೀನಿ ಸೌಟಲ್ಲಿ ಹಾಕ್ತಾಯಿಲ್ಲ ಈ ಥರ ಬೌಲಲ್ಲಿ ಹಾಕ್ಕೊಳ್ಳೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಗ್ಯಾಸ್ ಮೇಲೆ ಒಂದು ಹೆಂಚಿಟ್ಟಿದ್ದೀನಿ ಚೆನ್ನಾಗಿ ಕಾದಿದೆ ಹೆಂಚಿನ ಮೇಲೆ ಒಂದು ಸ್ವಲ್ಪ ನೀರು ಚುಮ್ಕಿಸಿ ಚೆನ್ನಾಗಿ ಒರೆಸ್ಕೊಂಬಿಟ್ಟು ದೋಸೆ ಹಾಕಬೇಕು ನಾನೇನು ಎಣ್ಣೆ ಇಲ್ಲ ಹೆಂಚಿಗೆ ನೋಡಿ ಈ ಥರ ಒಂದು ಬೌಲ್ ತಗೊಂಡು ಹಾಕ್ಕೊಂಬಿಟ್ರೆ ಸೂಪರಾಗಿ ಬರುತ್ತೆ ಎಷ್ಟು ತೆಳ್ಳಗೆ ಬಂದಿದೆ ನೋಡಿದ್ರೆ ಈಗ ಇದನ್ನ ಹಿಂಗೆ ಬಿಟ್ಬಿಡಿ ಒಂದು ಎರಡು ನಿಮಿಷ ಮೇಲೊಂದು ಸ್ವಲ್ಪ ಎಣ್ಣೆ ಇದ್ದೀನಿ ಅಷ್ಟೇ ನಾನು ಹೆಂಚಿಗೂ ಏನು ಹಾಕಿಲ್ಲ ಒಂದು ಎರಡು ನಿಮಿಷ ಬಿಟ್ಟುಬಿಟ್ರೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ಇವಾಗ ನಿಧಾನಕ್ಕೆ ಎಲ್ಲ ಕಡೆನೂ ಒಂದು ಚುಂಚದ ಸಹಾಯದಿಂದ ಹಿಂಗೆ ತಕ್ಕೊಂತ ಬನ್ನಿ ನೋಡಿದ್ರಲ್ವ ಈ ಥರ ಎಲ್ಲ ಕಡೆನೂ ತಗೊಳ್ಳಿ ಚೆನ್ನಾಗಿ ಎಲ್ಲ ಕಡೆನೂ ನೀವು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಚೆನ್ನಾಗಿ ದೋಸೆನ ಬೇಯಿಸ್ಕೋಬೇಕು ಇಷ್ಟ ಆದಮೇಲೆ ತಿರುಗಿಸ್ ಹಾಕ್ಕೊಳ್ಳಿ ನೋಡಿ ತಿರುಗಿಸಾಕ್ಕೊತಾ ಇದ್ದೀನಿ ವಾಹ್ ನೋಡಿದ್ರೆ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತಂದು ಒಳ್ಳೆ ಒಂಬಣದ ಕಲರ್ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಶೈನಿಂಗ್ ಇದೆ ಅಂತ ಹೌದಾ ಎಣ್ಣೆನೂ ಜಾಸ್ತಿ ಇಡ್ಸಲ್ಲ ರುಚಿನೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಎಲ್ಲ ಕಡೆ ಚೆನ್ನಾಗಿ ಬೆಂದಿದೆ ಇದನ್ನೀಗ ಒಂದು ಫೋಲ್ಡ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಸೂಪರಾಗಿರೋ ಜೋಳದ ಹಿಟ್ಟಿನ ದೋಸೆ ರೆಡಿ ಆಯಿತು ನೀವೇ ನೋಡಿದ್ರಲ್ವ ತೆಳ್ಳಿಗೆ ಬೇಕಾದ್ರೆ ಮಾಡ್ಕೊಬೋದು ದಪ್ಪಕ್ಕೆ ಬೇಕಾದ್ರೆ ಮಾಡ್ಕೊಬೋದು ದಿಢೀರಾಗಿ ಬೆಳಗ್ಗೆ ಹೊತ್ತು ಆರಾಮಾಗಿ ಮಾಡ್ಕೊಬೋದು ಇದನ್ನೀಗ ಕಟ್ ಮಾಡಿ ತೋರಿಸ್ತೀನಿ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ವಲ್ಪ ಅದಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕಿರೋದು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಇದಕ್ಕೆ ಚಟ್ನಿ ಆಗಲಿ ಪಲ್ಯಗಳಾಗಲಿ ಗಟ್ಟಿ ಮೊಸರಾಗಲಿ ಏನು ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಎಷ್ಟು ಗರಿ ಗರಿಯಾಗಿ ನಿಮಗೆ ಸೌಂಡ್ ಬರ್ತಾ ಇರ್ಬೋದು ನೋಡಿದ್ರ ಎಷ್ಟು ಚೆನ್ನಾಗಿದೆ ಅಂತಂದು ಇದಕ್ಕೆ ಹಿಂದಿನ ದಿನ ಪ್ರಿಪ್ರೇಷನ್ನು ಏನು ಬೇಡ ಆರಾಮಾಗಿ ಬೆಳಗ್ಗೆ ಏನು ಮಾಡಬೇಕು ಅಂತ ನಿಮಗೆ ತಲೆ ಬಿಸಿಯಾಗಿರುತ್ತಲ್ವ ಇಂಥವೆಲ್ಲ ಮಾಡ್ಕೊಳ್ಳಿ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಹಸಿ ತೆಂಗಿನಕಾಯಿ ತುರಿ ಅರ್ಧ ಬೌಲು ಒಂದು ಬೌಲ್ ತುಂಬ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಒಂದು ಬೌಲ್ ನೀರು ತೊಗೊಂಡಿದ್ದೀನಿ ತೋರ್ಸೋಕ್ಕೆ ತುಂಬ ಬೇಕು ಎಷ್ಟು ಬೇಕು ಅಂತ ನಾನು ಹೇಳ್ತೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಬೌಲ್ ತುಂಬ ನೀರು ಹಾಕ್ಕೊಂಡಿದ್ದೀನಿ ಈಗ ಒಂದು ಸಲ ಮಿಕ್ಸಿ ಹಾಕ್ಕೊಂಡಂತೆ ಜಸ್ಟ್ ಆಫು ಆನು ಮಾಡ್ಕೊಳ್ಳಿ ಈಗ ನೋಡಿ ಮತ್ತೊಂದು ಅರ್ಧ ಬೌಲು ಹಾಕ್ಕೊತೀನಿ ಒಟ್ಟಿಗೆ ಹಾಕ್ಕೊಂಡ್ಬಿಡ್ಬೇಡಿ ಈಗ ಟೋಟಲಾಗಿ ನಾನು ಹಾಕಿರೋದು ಈಗ ಒಂದೂವರೆ ಬೌಲ್ ಆಗಿದೆ ಚೆನ್ನಾಗಿ ಈಗ ಒಂದು ಸ್ಪೂನ್ ಸಹಾಯದಿಂದ ಕೈಯಾಡಿ ಮತ್ತೊಂದು ಸಲ ಮಾಡ್ಕೊಳ್ಳಿ ಹಾಂ ನೋಡಿ ಹೌದಾ ಜಸ್ಟು ಒಂದರಿಂದ ಎರಡು ನಿಮಿಷ ಸಾಕು ನುಣ್ಣಗೆ ತುಂಬ ಚೆನ್ನಾಗಾಗಿಬಿಡುತ್ತೆ ನೋಡಿ ಎಷ್ಟೊಳ್ಳೆ ಹದ ಬಂದಿದೆ ಅಂತ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ದೋಸೆನೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಸ್ಮೂತ್ ಆಗುತ್ತೆ ಬೆಳಗ್ಗೆ ದಿಢೀರಂತ ಮಾಡ್ಕೊಂಬಿಡ್ಬೋದು ಇದು ನೆನೆಸೋ ಅವಶ್ಯಕತೆ ಇಲ್ಲ ಅಕ್ಕಿ ನೆನೆಸೋ ಅವಶ್ಯಕತೆ ಇಲ್ಲ ಈ ಥರ ನುಣ್ಣಗೆ ಮಾಡಿಕೊಂಡು ಗಂಧದ ಥರ ಮಾಡಿಕೊಂಡು ಇದನ್ನೆಲ್ಲ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ಇನ್ನೊಂದು ಅರ್ಧ ಬೌಲ್ ಉಳಿದಿತ್ತಲ್ವ ಅದನ್ನು ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಕೈಯಾಡ್ಕೊಂಡ್ಬಿಡೋಣ ಒಂದು ಸೌಟಿನ ಸಹಾಯದಿಂದ ಚೆನ್ನಾಗಿ ಕೈಯಾಡ್ಕೊಳ್ಳಿ ಈಗ ನೀರಿಡಿಸಿದ್ರೆ ನೀರು ಹಾಕ್ಕೊಳ್ಳೋಣಂತೆ ನೋಡಿ ಗಟ್ಟಿ ಇದೆ ಇಷ್ಟು ಗಟ್ಟಿ ಇರಬಾರ್ದು ಸ್ವಲ್ಪ ನೀರಾಗೇ ಇರಬೇಕು ನೀರು ದೋಸೆ ಮಾಡ್ತಾ ಇರೋದ್ರಿಂದ ನಾವು ಸ್ವಲ್ಪ ನೀರಾಗೇ ಇರಬೇಕು ಈಗಿನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣಂತೆ ನಾವು ಈಗ ತುಂಬ ಚೆನ್ನಾಗಾಗುತ್ತಿದ್ದು ಬೆಳಗ್ಗೆ ನೀವು ದಿಢೀರಂತ ಹೋಗಬೇಕಾಗುತ್ತಲ್ವ ಅಂಥ ಟೈಮಲ್ಲಿ ಇದನ್ನೆಲ್ಲ ಮಾಡ್ಕೋಬೋದು ಈಗ ಅರ್ಧ ಬೌಲ್ ಹಾಕಿದ್ದೀನಿ ನಾನು ನೋಡಿ ಇಷ್ಟು ಸಾಕು ಸರಿ ಇದೆ ಒಳ್ಳೆ ಹದ ಬಂದಿದೆ ಈಗ ಈ ಹದಕ್ಕೆ ನೀವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನಾನು ಟೋಟಲಾಗಿ ಎರಡೂವರೆ ಬೌಲು ನೀರು ಹಾಕಿದ್ದೀನಿ ನೋಡ್ಕೊಂಡ್ರಲ್ವಾ ಇದಕ್ಕೊಂದು ಒಳ್ಳೆ ಟಿಪ್ಸ್ ಹೇಳ್ತೀನಿ ನೋಡಿ ದೋಸೆ ಚೆನ್ನಾಗಿ ಎದ್ದು ಬರಬೇಕು ಸ್ಮೂತಾಗಿ ತೆಳ್ಳಗಾಗಬೇಕು ಅಂದರೆ ಒಂದು ಸ್ಪೂನು ಕಾರ್ನ್ ಫ್ಲೋರ್ ಹಾಕ್ಕೋಬೇಕು ಒಂದು ಬೌಲಿಗೆ ನಾನು ಎರಡು ಸ್ಪೂನ್ ನೀರು ಹಾಕ್ಕೊಂಡು ಒಂದು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ಕೊಂಡು ಗಂಟಿಲ್ದಂಗೆ ಚೆನ್ನಾಗಿ ಕಲ್ಸ್ಕೊಂಡ್ಬಿಡ್ಬೇಕು ಈಗ ಈ ಥರ ಕಲಸಿರೋದನ್ನು ನಾವು ಹಿಟ್ಟು ತೆಂಗಿನಕಾಯೆಲ್ಲ ರುಬ್ಬಿಟ್ಟಿದ್ದೀವಲ್ವ ಅದಕ್ಕೆ ಹಾಕ್ಕೊಂಡು ಕೈ ಆಡ್ಕೊಂಬಂತೆ ತುಂಬ ಚೆನ್ನಾಗಿ ಬರುತ್ತೆ ಇದು ನೀವು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಇಲ್ಲ ಅಂತಂದರೆ ಅಕಸ್ಮಾತು ಒಂದು ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಂಡವರು ಕಲಿಸ್ಕೊಬೋದು ಈಗ ಗ್ಯಾಸ್ ಮೇಲೆ ಒಂದು ಕಬ್ಣದ ಹೆಂಚಿಟ್ಟಿದ್ದೀನಿ ಚೆನ್ನಾಗಿ ಕಾದಿದೆ ನೋಡಿ ಒಂದು ಈರುಳ್ಳಿ ಸಹಾಯದಿಂದ ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಎಣ್ಣೆನ ಈಗ ದೋಸೆ ಒಯ್ಕೊತಾ ಇದ್ದೀನಿ ನೋಡಿ ಈ ಥರ ಎಷ್ಟು ತೆಳ್ಳಗೆ ಬರ್ತಾಯಿದೆ ಅಂತಂದು ತುಂಬ ಚೆನ್ನಾಗಿ ಬರುತ್ತೆ ಕಬ್ಣದ ಹೆಂಚು ಇದು ಯಾವ ಹೆಂಚಲ್ಲಾದರೂ ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಮೃದುವಾಗಿ ಆಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ಏಳು ಮಾಡಿಸಿದ್ದು ತಿಂಡಿ ಅಂತಲೇ ಹೇಳಬೇಕು ಟಿಫನ್ ಬಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ ಗರಿಗರಿನೂ ಮಾಡ್ಕೊಬೋದು ತೆಳ್ಳಗೂ ಮಾಡ್ಕೊಬೋದು ಮತ್ತು ಮಾಡೋ ವಿಧಾನವೂ ತುಂಬ ಸುಲಭ ಹಿಂದಿನ ದಿವಸ ಅಕ್ಕಿ ಎಲ್ಲ ನೆನೆ ಹಾಕ್ಕೋಬೇಕು ರುಬ್ಬೇಕಂತ ಏನಿಲ್ಲ ಬೆಳಗ್ಗೆ ಬೆಳಗ್ಗೆ ಆರಾಮಾಗಿ ತೆಂಗಿನಕಾಯಿ ಅಕ್ಕಿ ಇಟ್ಟು ರುಬ್ಕೊಂಬಿಟ್ಟು ಪಟ್ಟಂತ ಮಾಡ್ಕೊಂಬಿಡ್ಬೋದು ಏನೂ ಕಷ್ಟ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನಾನು ಕಬ್ಬಿಣದ ಹೆಂಚಲ್ಲಿ ಮಾಡ್ತಾ ಇರೋದು ಮತ್ತೆ ನಿಮಗೆ ಬೇರೆ ಹೆಂಚುಗಳಲ್ಲಾದರೂ ನೀವು ಮಾಡ್ಕೊಬೋದು ವಾವ್ ಸೂಪರಾಗಿರೋ ತೆಳ್ಳನ ದೋಸೆ ರೆಡಿ ಆಯಿತು ನೀವು ಗರಿಗರಿನೂ ಮಾಡ್ಕೋಬೋದು ತೆಳ್ಳನದು ಮಾಡ್ಕೋಬೋದು ತಿರುಗಿಸೋ ಅವಶ್ಯಕತೆ ಏನಿಲ್ಲ ಒಂದೇ ಕಡೆ ಬೇಯಿಸ್ಕೊಂಡು ಫೋಲ್ಡ್ ಮಾಡ್ಕೊಂಡು ತಗೊಂಡ್ಬಿಡ್ಬೋದು ತಿರುಗಿಸ್ಕೋಬೇಕಂದ್ರೆ ನೀವು ತಿರುಗಿಸ್ಕೋಬೋದು ನಿಮ್ಮ ಇಷ್ಟ ಹೆಂಗೋ ಹಂಗೆ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿದೆ ಬಾಯಿಗಿಟ್ರೆ ಹಂಗೆ ಗುಳುಮ್ ಅಂತ ಕರ್ಗೇ ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದು ಗರಿಗರಿ ಇದೆ ದೋಸೆ ಗರಿಗರಿನೂ ಮಾಡ್ಕೋಬೋದು ಮೆತ್ತಗೂ ಮಾಡ್ಕೋಬೋದು ನಿಮಗೆ ಈ ದೋಸೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದು ಮರೆಯಲೇಬೇಡಿ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟು ಯಾವಾಗಲೂ ಇರಬೇಕು ಅಂತ ಕೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು